ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಕೊಟ್ಟುವೆವು ನಾವು ಹೊಸ ನಾಡಂದನು ರಸದ ಬೀಡಂದನು ಹೊಸ ನೆತ್ತರು ಕುಕ್ಕಿಯೋರಿ ಹೋಗುವ ಮುನ್ನ. ನಮಸ್ಕಾರ. ನಮಸ್ಕಾರ. ಹೋ, ಸದ್ಯ ಬಂದಿದ್ದೀರಾ? ಓಹ್, ನನಗೆ ಗಾಬರಿ ಆಗಿತ್ತು. ಏನ್ರಿ, ಏನೋ ಕದ್ದು ಬಿಟ್ಟಿಡ್ತಾ ಇದ್ರಿ ಇಲ್ಲಿ? ಹಾಂ, ಪುಸ್ತಕ ನೋಡ್ತಾ ಇದ್ದೀರಾ? ನಾನು ಮನೆಯಿಂದ ಬೇಗಲೇ ಹೊರಟೆ, ಆದರೆ ಆಟೋದನ್ನು ಪೆಟ್ರೋಲ್ ಮುಗಿದೋಯ್ತು ಅಂತ ದಾರಿಯಲ್ಲಿ ನಿಲ್ಲಿಸ್ಬಿಟ್ಟ. ನಿಲ್ಲಿಸ್ಬಿಟ್ಟು ನನ್ನ ಕೈಯಲ್ಲ ತಳಿಸ್ದಾರಿ ಇಲ್ಲಿವರೆಗೂ. ತಳ್ಳಿಸ್ಬಿಟ್ಟಿದ್ದು ಅಲ್ಲದೆ ಮೀಟ್ರದ್ದು ಫುಲ್ ದುಡ್ಡು ನನ್ನ ಕೈಯಲ್ಲೇ ತೊಗೊಳ್ತಾನೆ. ಅರೆ, ಅದ್ಯಾಕ್ರಿ ನಿಂತ ಇದ್ದೀರಾ? ವಾಲ್ಗ ಓದಿಸ್ಬೇಕು ಇಬ್ಬರಿಗೂ. ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಯಾಕ್ರಿ ಹೆದರ್ಕೊಳ್ತೀರಾ ಶಶಿ? ನೀವು ಅಂದರೆ ಕುರ್ಚಿ ಮುರಿದೋಗುತ್ತೆ ಕೂತ್ಕೊಂಡ್ರೆ ಅಂತ ಹೇಳ್ತಿರ್ತೀನಲ್ಲ, ಅದಕ್ಕೆ ಏನೂ ಹೆದರ್ಕೋಬೇಡಿ. ನಿಮ್ಮ ಮನೆಯವರೆಲ್ಲ ಇಲ್ಲಿಗೆ ಜಾಸ್ತಿ ಬರೋದಕ್ಕೆ ಶುರುವಾದ ಮೇಲೆ ಅದಕ್ಕೆ ಡಬಲ್ ಡಬಲ್ ಸ್ಟೀಲ್ ರಾಡ್ಸ್ ಕೊಟ್ಟು ವೆಲ್ಡ್ ಮಾಡಿಸಿದ್ದೀನಿ. ಏನೂ ಆಗಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳೋದು ತಾಯಿ, ನೀನು ಎಲ್ಲಿ ಕೂತ್ಕೊಂಡ್ರೆ ಏನೂ ಆಗಲ್ಲ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಶಾರದಾ ಮೂರ್ತಿಯವರೇ, ಆ ಪೊಲೀಸ್ ಇನ್ಸ್ಪೆಕ್ಟರ್ ಬಸಂತ್ ಕುಮಾರ್ ಅವ್ರ ಸಸ್ಪೆನ್ಷನ್ ಆರ್ಡರ್ ಕ್ಯಾನ್ಸಲ್ ಆಯ್ತಲ್ಲ, ಅವ್ರ ಪರವಾಗಿ ಆರ್ಡರ್ ಆಯ್ತಲ್ಲ, ಆರ್ಡರ್ ಕಾಪಿ ತೊಗೊಂಡೋಗು ಅಂತ ಹೇಳಿದ್ದೆ. ಬಂದಿದ್ರಾ? ಬಂದಿದ್ರು ಸರ್, ಕೊಟ್ಟು ಕಳಿಸಿದ್ದೀನಿ, ಈಗ ತಾನು ಹೋದ್ರು. ಹೌದೇನು, ಕೊಟ್ಟಿದ್ರೇನು? ಫೀಸ್ ಹೇಳಿದ್ದೆ 20,000. ಇನ್ನೂ ಕೊಟ್ಟಿಲ್ಲ ಸರ್, ಸಂಬಳ ಆದ ಕೂಡಲೇ ಕೊಡ್ತಾರಂತೆ. ಸಂಬಳ ಆದ ಕೂಡಲೇ? ದೇವ, ಈ ಸಸ್ಪೆನ್ಷನ್ ಆರ್ಡರ್ ಸರಿ ಹೋಗಿ, ಆ ರೆಕಾರ್ಡ್ ಸರಿ ಹೋಗಿ, ಆಡಿಟ್ ಆಫೀಸ್ಗೆ ಹೋಗಿ ಅದೆಲ್ಲ ಪ್ರೊಸೆಸ್ ಆಗಿ ಅವ್ರ ಕೈಗೆ ಸಂಬಳ ಬರೋ ವೇಳೆಗೆ ಇನ್ನು ಕನಿಷ್ಠ ಪಕ್ಷ 500 ವರ್ಷ ಬೇಕಾಗುತ್ತೆ. ಅಲ್ಲಿವರೆಗೂ ನಮ್ಗೆ ಟೋಪಿನ ಗತಿ ಇಲ್ಲ ಸರ್, 2-3 ತಿಂಗಳಲ್ಲಿ ಆಗ್ಬಿಡುತ್ತಂತೆ. ಅದುವರೆಗೂ ಪೊಲೀಸ್ ಹೆಲ್ಪ್ ಏನಾದರೂ ಬೇಕಾದ್ರೆ ಮಾಡ್ತಿರ್ತೀವಿ ಅಂದರು ಸರ್. ನಮಗೇನು ಪೊಲೀಸ್ ಹೆಲ್ಪ್ ಬೇಕಾಗುತ್ತೆ ರೀ? ಎಂಥದ್ದು ಇಲ್ಲ ಸರ್, ನಾನೊಂದು ಹೆಲ್ಪ್ ಕೇಳಿದ್ದೀನಿ ಸರ್. ಏನು ಸರ್? ನಮ್ಮ ಮನೆ ಎದುರುಗಡೆ ವಾಸಂತಿ ಅಂತ ಒಬ್ಬರಿದ್ದಾರೆ ಸರ್, ಪಾಪ ತುಂಬ ಒಳ್ಳೆ ಹುಡುಗಿ ಸರ್. ಅವಳ ಗಂಡ ದಿನಾಗ್ಲೂ ಕುಡಿದು ಬಂದು ಅವಳನ್ನು ಹೊಡಿತಿರ್ತಾನೆ ಸರ್. ಅವನಿಗೊಂದೆರಡು ಚೆನ್ನಾಗಿ ತದಕ್ಕೆ ವಾರ್ನಿಂಗ್ ಕೊಡಿ ಅಂತ ಹೇಳಿದ್ದೀನಿ ಸರ್. ರೀ, ನಿಮಗೇನು ಬುದ್ಧಿ ಗಿದ್ದಿ ಇದೆಯೋ ಇಲ್ಲರಿ, ಆ ರಂಜನ್ ಲಾಲ್ ಮಿಶ್ರಾ ರೌಡಿಗಳನ್ನ ಇಟ್ಕೊಂಡು ಜನನ ಹೊಡಿಸ್ತಾನೆ, ನೀವು ಪೊಲೀಸ್ನವ್ರನ್ನ ಇಟ್ಕೊಂಡು ಹೊಡಿಸ್ತೀರಲ್ರಿ. ಅವ್ನು ಮೊದಲೇ ಕುಡ್ಕ ಅಂತೀರಿ, ಆ ವಾಸಂತಿ ಗಂಡ. ಈ ಕುಡುಕರು ಮೊದಲೇ ಕುಡಿದು ಕುಡಿದು ತುಂಬ ವೀಕ್ ಆಗಿಬಿಟ್ಟಿರ್ತಾರೆ. ಈ ಪೊಲೀಸ್ನವ್ರು ಜೋರಾಗಿರ್ತಾರೆ, ಅವರೇನಾದರೂ ಅವ್ನಿಗೊಂದು ಎರಡು ಒದೆಯೋದು ಅವ್ನು ಗೊಟ್ಟಕ್ಕೆ ತಂದುಬಿಡೋದು ಅಲ್ಲೇ. ಆಮೇಲೆ ಮರ್ಡರ್ ಕೇಸ್ ಹಾಕಿ ನನ್ನ ನಿಮ್ಮನ್ನು ಇಬ್ಬರನ್ನು ಅರೆಸ್ಟ್ ಮಾಡ್ತಾರ್ರಿ. ಒಬ್ಬಪ್ಪ ರಾಮ, ಒಂದಲ್ಲ ರೀ ನೀವು ಮಾಡೋ ಕೆಲಸಗಳು. ಇಷ್ಟೆಲ್ಲ ಆಗ್ಬೋದು ಅಂತ ಗೊತ್ತಾಗಲಿಲ್ಲ ಸರ್, ಏನು ಮಾಡೋದು ಸರ್ ಈಗ? ಏನು ಮಾಡೋದು? ಆ ಪೊಲೀಸ್ ಇನ್ಸ್ಪೆಕ್ಟರ್ ಬಸಂತ್ ಕುಮಾರ್ ಮೊಬೈಲ್ಗೆ ಫೋನ್ ತೊಗೊಂಡು ನನಗೆ ಕೊಡಿ ಅಲ್ಲಿ ಕನೆಕ್ಷನ್ನು, ನಾನು ಹೇಳ್ತೀನಿ. ಸರ್, ಔಟ್ ಆಫ್ ರೀಚ್ ಬರ್ತಿದೆ ಸರ್. ಸರಿ ಇಡಿ, ನಾನು ಆಮೇಲೆ ಮಾಡ್ತೀನಿ. ಹಾಂ, ಇವಾಗ ತಾವು ದಯವಿಟ್ಟು ತಾವು ಏನು ಬಂದಿದ್ದೀರಾ ಹೇಳಿಬಿಟ್ಟು. ಸರ್, ಇವಳು ನನ್ನ ಮಗಳು ನಿವೇದಿತಾ ಸರ್. ಗೊತ್ತಮ್ಮ, ಯಾನಮ್ಮ ಆವಾಗಲೇ ನಮಸ್ಕಾರ ಮಾಡ್ತೀರಿ, ತಿರ್ಗಾ ಮಾಡ್ತಿರಲ್ಲ. ಗೊತ್ತಮ್ಮ ನಿವೇದಿತ, ಗೊತ್ತು. ಇವರೆಲ್ಲ ಧರಣಿ ಮಾಡ್ತಿದ್ರಲ್ಲ ಗಾಂಧಿ ಪ್ರತಿಮೆ ಮುಂದೆ, ಅವಾಗ ನಾನು ಹೋಗಿದ್ದೆ, ನೋಡಿದೆ ಇವರೆಲ್ಲರೂ. ನಾನು ಒಳ್ಳೆ ಧೈರ್ಯವಂತ ಹುಡುಗಿ. ಹಾಂ, ನಾನು ಇವರು ಪ್ಲಕಾರ್ಡ್ಸ್ ಇಟ್ಕೊಂಡಿದ್ದೆಲ್ಲ ನೋಡಿದೆ. ನೀವು ಒಂದು ಪ್ಲಕಾರ್ಡ್ ಬರ್ಕೊಟ್ಟಾಗಿತ್ತು, ನೀವು ಸಹಾಯ ಮಾಡಿದ್ದೆ ಇವರು ಧರಣಿಗೆ. ಹೌದು ಸರ್, ನಿಮಗೆ ಗೊತ್ತಾಯ್ತು ಸರ್? ನೋಡಿದ ತಕ್ಷಣ ಗೊತ್ತಾಯ್ತು ರೀ ನೀವೇ ಅಂತ. ಇಲ್ಲ ಸರ್, ನಾನು ಡಿಕ್ಷನರಿ ನೋಡ್ಕೊಂಡೆ ಬರೆದಿದ್ನಲ್ಲ ಸರ್, ಜಸ್ಟಿಸ್ ಅಂತ. ಕರೆಕ್ಟ್ ಸ್ಪೆಲ್ಲಿಂಗು ಸರ್? ಸರ್, ಅದು ಪ್ಲಕಾರ್ಡ್ ಮುಂಭಾಗದಲ್ಲಿ ವಿ ವಾಂಟ್ ಜಸ್ಟಿಸ್ ಅಂತ ಬರೆದಿತ್ತು ಸರ್, ಹಿಂಭಾಗದಲ್ಲಿ ವಿ ವಾಂಟ್ ಜ್ಯೂಸ್ ಅಂತ ನಾನೇ ಬರ್ಕೊಂಡಿದ್ದೆ ಸರ್. ಸರ್ದಿ ಉಪವಾಸ ಸತ್ಯಾಗ್ರಹ ಕೂರ್ತಿದ್ವಲ್ಲ ಸರ್, ಹಸ್ವಾದಾಗ ವಿ ವಾಂಟ್ ಜ್ಯೂಸ್ ಅನ್ನೋದನ್ನ ತೋರಿಸ್ತಿದ್ದೆ. ಬೇರೆ ಕಾರ್ಯಕರ್ತರು ಸೀಕ್ರೆಟಾಗಿ ಜ್ಯೂಸ್ ತಂದುಕೊಡೋರು ಸರ್. ಶಾಭಾಷಯ ಸರ್, ಚೆನ್ನಾಗಿದ್ದೀರಾ? ಯಾ ಕ್ರಾಂತಿಕಾರಿಗಳು ಇಬ್ಬರು ಸೀಕ್ರೆಟಾಗಿ ಜ್ಯೂಸ್ ಕುಡ್ಕೊಂಡು. ಸರಿ, ಈಗೇನಮ್ಮ ಬಂದಿದ್ದು? ಸರ್, ಈಗೊಂದು ಪ್ರಾಬ್ಲಮ್ ಆಗಿದೆ ಸರ್. ನಾವು ಗೋಲ್ಡನ್ ರುದ್ರಾಕ್ಷಿ ಅಪಾರ್ಟ್ಮೆಂಟ್ ತಗೋಬೇಕಾದ್ರೆ ನಮ್ಮ ಹತ್ರ ಬರೀ 10 ಲಕ್ಷ ರೂಪಾಯಿ ಇತ್ತು, ಅವರು 27 ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರು. ಅದಕ್ಕೆ ರೀ ನಿವೇದಿತ ಅವರೇ, ಗೊತ್ತು ಕಣ್ರಿ, ನಿಮ್ಮ ತಂದೆಯವ್ರ ಥರನೇ ಮುನ್ನುಡಿ ಥರ ಹೇಳ್ತಲೇ ಇರ್ತೀರಲ್ರಿ, ಗೊತ್ತಿರೋ ವಿಚಾರನ.
ಪ್ರತಿ ಸಾರಿ ಮೊದಲಿಂದ ಶುರು ಮಾಡಿ ಕಡೆಯ ತನಕ ಹೇಳ್ತಾರೆ ರೀ. ಕಡೆಯ ಪದದಲ್ಲಿ ಅದೇ ಪದದ ಮೇಲೆ ನಾಲ್ಕು ಜನನೂ ಸಾಮೂಹಿಕವಾಗಿ ಹೊಗಳೋಕೆ ಶುರು ಮಾಡ್ತಾರೆ. ನನಗೆ ಈ ಕಥೆ ಪ್ರತಿಯೊಂದು ಕಾಮ ಫುಲ್ ಸ್ಟಾಪ್ ಸಮೇತ ಚೆನ್ನಾಗಿ ಗೊತ್ತು ರೀ. ಈಗ ನೀವು ಹೇಳೋದಕ್ಕೆ ಶುರು ಮಾಡಿದ್ದೀರಿ ಮೊದಲಿಂದ. 27 ಲಕ್ಷ ತಗೊಂಡ್ವಿ ಸರ್, ಅಷ್ಟು ಬೇಕಾಗಿತ್ತು ಸರ್. ನಿಮ್ಮನ್ನು ಹೀಗೆ ಬಿಟ್ಟರೆ ಇದನ್ನೇ ಒಂದು ಹರಕತೆಯಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟು ಈ ಶಶಿ ಕೈಯಲ್ಲಿ ಮಧ್ಯದಲ್ಲಿ ಒಂದು ಹಾಡುಗಳನ್ನು ಹಾಕಿಸ್ಕೊಂಡ್ಬಿಟ್ಟು ಒಂದಷ್ಟು ಊರವರಲ್ಲೂ ಹೇಳ್ಕೊಂಡು ಬರೋದಕ್ಕೆ ಶುರು ಮಾಡಿಬಿಡ್ತೀರಿ ಅಷ್ಟೆ. ಗದ್ದಿಯನ್ನು ನಗ್ತೀರ್ರಿ, ತಲೆ ಎತ್ತು ಜೋರಾಗೆ ನಗಿ. ನಮ್ಮ ಸ್ಟುಪಿಡಿಟಿ ಕಂಡು ನಾವೇ ನಗಬೇಕಂತೆ. ಹೇಳಿ, ಏನೋ ಬಂದಿದ್ದು ಸರ್. ಈಗ ಬ್ಯಾಂಕ್ನವರು 27 ಲಕ್ಷ ರೂಪಾಯಿ ತಕ್ಷಣ ಕಟ್ಟಿ ಅಂತ ನೋಟಿಸ್ ಕಳಿಸಿದ್ದಾರೆ ಸರ್. ತಕ್ಷಣ ಲೋನ್ ಕಟ್ತಾ ಇದ್ರೆ ನಿಮ್ಮ ಮನೆ ಹರಾಜ್ ಹಾಕ್ತೀವಿ ಅಂತ ಶಾಂಭವಿ ಅಕ್ಕಂಗ ಒಂದು ನೋಟಿಸ್ ಕಳಿಸಿದ್ದಾರೆ ಸರ್. ಪಾಪ, ನಮ್ಮ ನಂಬಿದ್ದಕ್ಕೆ ಅವ್ರಿಗೆ ಎಂಥ ಕಷ್ಟ ಬಂತು ನೋಡಿ ಸರ್. ಟೋಪಿ ಹಾಕಿ ಅವ್ರನ್ನ ನಂಬಿಸಿ ಅವ್ರ ಕೈಯಲ್ಲಿ ಮನೆ ಗ್ಯಾರಂಟಿ ಹಾಕಿಸ್ಕೊಂಡ್ಬಿಟ್ಟು ಅವ್ರಿಗೆ ಎಂಥ ಕಷ್ಟ ಬಂತು ಅಂತ ನಾಟಕ ಮಾಡ್ತಿರಲ್ರಿ. ನಾಟಕ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ರೀ. ಈಗ ಆ ಬ್ಯಾಂಕ್ನವರು ಕಾನೂನು ಪ್ರಕಾರ ಕರೆಕ್ಟಾಗಿ ನೋಟಿಸ್ ಕೊಟ್ಟಿದ್ದಾರಾ ಇಲ್ವಾ ಅದನ್ನು ನೋಡಬೇಕು. ಕಾನೂನು ಪ್ರಕಾರ ಕರೆಕ್ಟಾಗೇ ಇದೆಯಂತೆ ಸರ್ ಬ್ಯಾಂಕ್ನವ್ರು ಕೊಟ್ಟಿರೋ ನೋಟಿಸ್. ಯಾರು ಹೇಳಿದ್ರು ಕಾನೂನು ಪ್ರಕಾರ ಕರೆಕ್ಟಾಗಿದೆ ಅಂತ? ಸರ್, ನಾನು ನಿಮ್ಮ ಮಿಸ್ ಶ್ರೀಲಾ ಪ್ರಸಾದ್ಗೆ ಫೋನ್ ಮಾಡಿದ್ದೆ ಸರ್. ಬ್ಯಾಂಕ್ನವ್ರು ನೋಟಿಸ್ ಕೊಟ್ಟಿರೋದು ಕರೆಕ್ಟಾಗಿದೆ ಅಂತ. ಅವಳಿಗೆ ಯಾಕೆ ಫೋನ್ ಮಾಡೋಕೆ ಹೋಗಿದ್ರಿ ಶಾರದಾ ಮೂರ್ತಿ? ನನಗಿಂತ ಆಕೆ ಬುದ್ಧಿವಂತಳು ಅಂತಲ್ಲ. ಸಾರಿ ಸರ್, ತಪ್ಪು ತಿಳ್ಕೋಬೇಡಿ. ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಅಮ್ಮ ಅವ್ರಿಗೆ ಫೋನ್ ಮಾಡಿದ್ರು ಅಷ್ಟೇ. ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ ಅಂತ ಅವ್ರಿಗೆ ಫಸ್ಟ್ ಫೋನ್ ಮಾಡಿದ್ರ? ಸಾರಿ ಸರ್. ಸರ್, ಕೆಲವ್ರು ಹೇಳ್ತಾರೆ ಆಕ್ಚುಲಿ ಮನೆ ನಿಮ್ಮ ತಂದೆದು, ಆದರೆ ಮನೆ ಹರಾಜಕ್ಕೆ ಬಂದಾಗ ನಿಮ್ಮ ತಂದೆಯವರೇ ಬೇನಾಮಿ ನಿಮ್ಮ ಅಕ್ಕನ ಹೆಸರಿಗೆ ಮನೇನ ಮಾಡಿಸ್ಕೊಟ್ರು. ಬ್ಯಾಂಕ್ ಅವರು ನಿಮ್ಮ ಅಕ್ಕನ ಹತ್ರ ಗ್ಯಾರಂಟಿ ತಗೊಳಕ್ಕಾಗೋದಿಲ್ಲ, ಅದಕ್ಕೆ ಬ್ಯಾಂಕ್ ಅವ್ರ ಮೇಲೆ ಕೇಸ್ ಹಾಕಿ ಬಿಡಿಸ್ಕೋಬೋದು ಅಂತ ಹೇಳಿದ್ರು ಸರ್. ನೋಡ್ರಿ ಶಶಿ, ಹಾಗೆ ನಿಮ್ಮ ಅಕ್ಕನ ಹೆಸರಿಗೆ ಬಂತಲ್ಲ ಮನೆ, ಅದು ಬೇನಾಮಿ ಟ್ರಾನ್ಸಾಕ್ಷನ್ ಅಂತ ನಾವು ಚಾಲೆಂಜ್ ಮಾಡಿದ್ರೆ ಕೋರ್ಟ್ನಲ್ಲಿ ಕೋರ್ಟ್ ಫೀಸ್ ಎಷ್ಟು ಕಟ್ಟಬೇಕಾಗುತ್ತೆ ಗೊತ್ತಾ? ಆ ಮನೆಯ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಕನಿಷ್ಠ ಪಕ್ಷ 3.5-4 ಲಕ್ಷ ರೂಪಾಯಿ ಕೋರ್ಟ್ ಫೀಸ್ ಕಟ್ಟಬೇಕಾಗುತ್ತೆ. ಕಟ್ತೀರಾ? ಶಶಿ, ಜ್ಞಾಪಿಸ್ಕೊಳ್ಳಿ ಸರ್, ಮೊನ್ನೆ 2 ಎಕರೆ ಕೇಸಲ್ಲಿ ರಂಜನ್ ಲಾಲ್ ಮಿಶ್ರಾ ವಿರುದ್ಧ ಹೋರಾಡಿದಾಗ ನಾವೇನು ಸ್ಟ್ಯಾಂಡ್ ತಗೊಂಡಿದ್ವಿ ಇದೇ ಕೋರ್ಟಲ್ಲಿ? ಶಂಕರ ಮೂರ್ತಿ ಅವರು ಹುಚ್ಚು, ಶಾಂಭವಿನೇ ಇಡೀ ಫ್ಯಾಮಿಲಿ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು, ಆದ್ರಿಂದಾನೇ ಆಕ್ಷನ್ನಲ್ಲಿ ಶಾಂಭವಿ ಹೆಸರಲ್ಲಿ ದುಡ್ಡು ಕೊಟ್ಟು ಶಾಂಭವಿ ಹೆಸರಿಗೆ ಆ ಮನೇನ ಮಾಡಿಸಿದ್ದು, ಅದು ಶಂಕರ ಮೂರ್ತಿದಲ್ಲ ಅಂತ ಅಫಿಡವಿಟ್ಟು ರಿಟರ್ನ್ ಸ್ಟೇಟ್ಮೆಂಟು ಎಲ್ಲ ಹಾಕಿದ್ದೀವಿ, ಆ ಸ್ಟ್ಯಾಂಡ್ ತಗೊಂಡಿದ್ದೀವಿ, ಹೌದಲ್ಲ? 2 ಎಕರೆಗೂ ಟೋಪಿ ಬೀಳುತ್ತೆ, ಈ ಮನೆಗೂ ಟೋಪಿ ಬೀಳುತ್ತೆ. ಪ್ರತಿ ತಿಂಗಳು 4,000 ರೂಪಾಯಿ ತರ ಬ್ಯಾಂಕ್ ಕಟ್ತೀವಿ, ಇವ್ರ ಮನೇನ ಹರಾಜ್ ಹಾಕದ್ ಬೇಡ ಅಂತ ಬ್ಯಾಂಕ್ ಅಲ್ಲಿ ಕೇಳ್ಕೊಳ್ಳೋಣ ಸರ್. ಬರೋ 6,000 ರೂಪಾಯಿ ಸಂಬಳದಲ್ಲಿ 4,000 ರೂಪಾಯಿ ಬ್ಯಾಂಕ್ಗೆ ಕಟ್ಬಿಟ್ರೆ ನೀವು ಹೊಟ್ಟೆಗೇನು ಮಣ್ಣು ತಿಂತೀರೇನ್ರಿ? ಬೇಡ ಬಿಡಿ, ಬೇರೆ ಥರ ಡೀಲ್ ಮಾಡೋಣ. ಆ ನೋಟಿಸ್ ಅಲ್ಲಿ ಕೊಡಿ ನಿಮ್ಮ ತಾಯಿಗೆ. ರೀ ಶಾರದಮ್ಮ, ನಿಮಗೆ ನೋಟಿಸ್ಗೆ ರಿಪ್ಲೈ ಮಾಡೋದು ಡ್ರಾಫ್ಟ್ ಹಾಕ್ಕೊಳಕ್ಕೆ ಬರ್ತೇನೆ ರೀ. ಸರ್, ತಾವು ಕಂಟೆಂಟ್ ಹೇಳಿದ್ರೆ ನಾ ಡ್ರಾಫ್ಟ್ ಮಾಡ್ತೀನಿ ಸರ್. ನೋಟ್ಸ್ ತಗೊಳ್ಳಿ ಬ್ಯಾಂಕ್ನವ್ರಿಗೆ. ಅವರು ಈ ಲೋನ್ ಕೊಟ್ರಲ್ಲ, ಲೋನ್ ಕೊಡೋವಾಗ 15 ವರ್ಷ ರೀಪೇಮೆಂಟ್ಗೆ ಅಂತ ಶೆಡ್ಯೂಲ್ ಮಾಡಿದ್ರು. ಟೈಮ್ ಫ್ರೇಮ್ ವಾಸ್ 15 ಇಯರ್ಸ್, EMI ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಆದರೆ ಈಗ ತಕ್ಷಣ ಕಟ್ಟಿ ಅಂತ ಕೇಳ್ತಾ ಇದ್ದಾರೆ. ಅದು ತಕ್ಷಣ ಕಟ್ಟಿ ಅಂತ ಕೇಳೋದು ವಯೊಲೇಷನ್ ಆಫ್ ದಿ ಅಗ್ರಿಮೆಂಟ್ಸ್ ಎಂಟರ್ಡ್ ಇನ್ ಟು ಬಿಟ್ವೀನ್ ದಿ ಪಾರ್ಟೀಸ್. ಆದ್ದರಿಂದ ಅಗ್ರಿಮೆಂಟ್ ವಯೊಲೇಟ್ ಆದ್ದರಿಂದ ನಾವು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ.
ಸರ್, ಆದರೆ ಅವರೇ ಅದನ್ನ ಇಲ್ಲಿ ಬರೆದ್ಬಿಟ್ಟಿದ್ದಾರೆ ಸರ್. 15 ವರ್ಷ ಟೈಮ್ ಕೊಟ್ಟಿದ್ದೀವಿ, ಆದರೆ ಭೂಕಂಪದಿಂದ ಬಿಲ್ಡಿಂಗ್ ಬಿದ್ದಿರೋದ್ರಿಂದ ನಿಮಗೆ ಟೈಮ್ ಕೊಟ್ಟು ಪ್ರಯೋಜನ ಇಲ್ಲ, ಈಗಲೇ ಕಟ್ಬಿಡಿ ಅಂತ ಬರೆದಿದ್ದಾರಲ್ಲ ಸರ್. ರೀ ಶಾರದ, ಗೊತ್ತು ರೀ, ತಾವು ಲಾಯರ್ ಹತ್ರ 8 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀರಿ, ತಾವು ಸೈನ್ ಮಾಡಿದ್ರಲ್ಲ ಅಗ್ರಿಮೆಂಟು, ತಾವು ತಮ್ಮ ಯಜಮಾನರು ಹೋಗ್ಬಿಟ್ಟು ಅದರಲ್ಲಿ ಭೂಕಂಪ ಆದರೆ ಬೇಗ ಬೇಗ ಕಟ್ಟಬೇಕು ಅಂತ ಏನಾದರೂ ಕಂಡೀಷನ್ ಇತ್ತೇನ್ರಿ? ಭೂಕಂಪ ಆಯಿತು ಅದರಿಂದ ವಾಪಸ್ ಕೇಳ್ತಾ ಇದ್ದೀವಿ ಅಂತ? ಭೂಕಂಪ ಅಂದರೆ ಏನ್ರಿ? ಪಿಸ್ ಮೇಜರ್, ಆ್ಯಕ್ಟ್ ಆಫ್ ಗಾಡ್, ದೇವರ ಇಷ್ಟ. ಪಿಸ್ ಮೇಜರ್ಗೆ ಯಾರ್ದು ಲಯಬಿಲಿಟಿ ಬರೋದಿಲ್ಲ, ಹಾಗಾಗಿ ನಿಮ್ಮದು ಲಯಬಿಲಿಟಿ ಬರೋದಿಲ್ಲ ಅಂತ ಬರೀರಿ ನೋಟಿಸು, ಅವರೇ ಫೈಟ್ ಮಾಡ್ಕೊಳ್ಳಿ. ನೋಡ್ರಿ, ಒಂದು ವೇಳೆ ಹಾಗೇನಾದರೂ ಅವರು ಲೋನು ವೇವ್ ಮಾಡಲಿಲ್ಲ, ರೈಟ್ ಆಫ್ ಮಾಡಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ PIL ಹಾಕ್ತೀನಿ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನು. ಹೇಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ಅವ್ರಿಗೆ 1,000,000,000 ರೂಪಾಯಿಗಳನ್ನು ನೀವು ವೇವ್ ಮಾಡ್ತೀರಿ? ಇಂಥ ವಿಸ್ ಮೇಜರ್ಗೆ, ಇಂಥ ಆ್ಯಕ್ಟ್ ಆಫ್ ಗಾಡ್ಗೆ ನೀವು ಯಾಕೆ ವೇವ್ ಮಾಡಲ್ಲ, ಯಾಕೆ ರೈಟ್ ಆಫ್ ಮಾಡಲ್ಲ ಅಂತ PIL ಹಾಕ್ತೀವಿ ಅಂತ ಬರೀರಿ. ಜೊತೆಗೆ ಶಾರದಾಮೂರ್ತಿ ಅವರು, ತಮಗೊಂದು ಗೊತ್ತಿಲ್ಲ, ಈ ಬ್ಯಾಂಕ್ಗಳವರೆಲ್ಲ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋದರಲ್ಲಿ ಇನ್ಶೂರ್ ಮಾಡಿರ್ತಾರೆ. ಇಂಥ ಸಾಲಗಳು ಬರದೇ ಇದ್ದರೆ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅವ್ರಿಗೆ ತುಂಬಿಕೊಡುತ್ತೆ, ಅವ್ರಿಗೆ ರಿಎಂಬರ್ಸ್ ಮಾಡುತ್ತೆ. ಅವ್ರ ಹತ್ರ ತಗೊಳ್ಳಿ, ನಮ್ಮ ಹತ್ರ ಅಲ್ಲ. ಇಲ್ಲದೇ ಇದ್ರೆ ನಾವು ಸುಮ್ಮನೆ ಇರಲ್ಲ ಅಂತ ಬರೀರಿ, ಕೊಡೋಕ್ಕಾಗಲ್ಲ ಅಂತ ಬರೀರಿ, ನೋಡೋಣ. ಸರಿ ಸರ್, ಬರೀತೀನಿ ಸರ್. ನಿಮ್ಮ ಪರವಾಗಿ ಈ 3 ಪಾಯಿಂಟ್ ಹಾಕಿ ಬರೀರಿ. ಇನ್ನು ಶಾಂಭವಿ ಪರವಾಗಿ ಇನ್ನೊಂದು ನೋಟಿಸಿಗೆ ರಿಪ್ಲೈ ಮಾಡಿ. ಅದೇನೆಂದರೆ ನೋಡಿ, ತಾವು ಯಾವುದಾದ್ರೂ ಮನೆಗೆ ಅಪಾರ್ಟ್ಮೆಂಟ್ಗೆ ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಮುಂಚೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು. ತಾವು ಭೂಕಂಪ ಅಂತ ಹೇಳ್ತಾ ಇದ್ದೀರಿ, ಭೂಕಂಪ ಆದರೂ ಕೂಡ ಬೀಳದೇ ಇರುವಂಥ ಕಟ್ಟಡವ ಹೌದಾ ಅಲ್ಲ ಅಂತ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ತಾವು ಲೋನ್ ಸ್ಯಾಂಕ್ಷನ್ ಮಾಡಬೇಕಾಗಿತ್ತು. ಆದರೆ ತಾವು ಹಾಗೇ ಲೋನ್ ಸ್ಯಾಂಕ್ಷನ್ ಮಾಡಿಬಿಟ್ಟು ನನ್ನ ಹತ್ರ ಗ್ಯಾರಂಟಿ ತೊಗೊಂಡಿದ್ದೀರಿ. ತಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡದೇ ಇರೋ ವಿಷಯವನ್ನು ನನ್ನಿಂದ ಮುಚ್ಚಿಟ್ಟಿರೋದ್ರಿಂದ ತಾವು ನನಗೆ ಮೋಸ ಮಾಡಿದ್ದೀರಿ, ಮಿಸ್ಲೀಡ್ ಮಾಡಿದ್ದೀರಿ. ನಾನೇ ತಮ್ಮ ಮೇಲೆ ಚೀಟಿಂಗ್ ಮತ್ತು ಫ್ರಾಡ್ ಕೇಸ್ ಹಾಕ್ತೇನೆ. ಆದ್ದರಿಂದ ತಕ್ಷಣ ನನ್ನ ಮನೆಯನ್ನು ಗ್ಯಾರಂಟಿಯಿಂದ ರಿಲೀಸ್ ಮಾಡಿಬಿಟ್ಟು ನನಗೆ ತಾವು ಇದುವರೆಗೆ ಈ ನೋಟಿಸ್ ಕೊಟ್ಟು ಸೃಷ್ಟಿಸಿದ ಆತಂಕ ಮತ್ತು ಭಯಗಳ ಪರಿಹಾರವಾಗಿ ತಕ್ಷಣ 3,00,000 ರೂಪಾಯಿ ಕೊಡಬೇಕು. ಇಲ್ಲದೇ ಇದ್ದರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಬರೀರಿ. ಕೊಡ್ತಾರೆ, ಅದ್ಯಾಕೆ ಕೊಡಲ್ಲ ನೋಡೋಣ, ಬರೀರಿ. ಸರಿ ಸರ್. ಎಲ್ಲಿ ಪ್ರಜ್ಞಾ? ಇಲ್ಲ, ಪೇಪರ್ ತರಬಹುದಲ್ಲ. ಪಪ್ಪಾ, 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 ಒಂದು ನಿಮಿಷ ಬನ್ನಿ ಪಪ್ಪಾ. ನೋಡಿ ಮನೆ ಮುಂದೆ ಏನ್ ಮಾಡಿದ್ದಾರೆ ಅಂತ. ಮೇಡಮ್, ದೇಶಪಾಂಡೆ ಸರ್ ಇದನ್ನ ಲೈಟಾಗಿ ತಗೊಂತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನೀವು ನೆಗ್ಲೆಕ್ಟ್ ಮಾಡಬೇಡಿ, ನೀವು ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ಬರ್ಕೊಡಿ. ಈ ವಿಚಾರನ ನಿಮ್ಮ ತಂದೆಯವ್ರಿಗೆ ತಿಳಿಸ್ಬೇಡಿ. ಓಕೆ, ಆಮೇಲೆ ಬಂದು ಕಂಪ್ಲೇಂಟ್ ಕೊಡ್ತೀನಿ. ನಥಿಂಗ್ ಟು ವರಿ ಮೇಡಮ್, ನಾವು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಬರ್ತೀವಿ. ಹೇಗೆ ಯಾರೋ ಬಂದು ದೊಂಬಿ ಮಾಡ್ತಾರೆ ಅಲ್ಲಿ? ಸರ್, ದೇಶಪಾಂಡೆ ಸಾಹೇಬರ ಮನೆ ಮುಂದೆ 2-3 ಪೊಲೀಸ್ ಕಾನ್ಸ್ಟೇಬಲ್ಸ್ನ ಇಟ್ಟಿದ್ವಿ ಸರ್. ಆಮೇಲೆ ಅವ್ರ ಮನೆಯಿಂದ ಸೆಕ್ಯೂರಿಟಿ ವಿತ್ಡ್ರಾ ಮಾಡಿದ್ದೀವಿ. ವಾಟ್, ಯಾಕೆ? ಸರ್, ದೇಶಪಾಂಡೆ ಸಾಹೇಬರೇ ಸೆಕ್ಯೂರಿಟಿ ಬೇಡ ಅಂದರು ಸರ್. ನಾನು ಗಾಂಧೀಜಿ ಫಾಲೋಯರು, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರೋನು, ನನಗೆ ಯಾರಿಂದನೂ ಹೆದರಿಕೆ ಇಲ್ಲ, ನನಗೆ ಯಾವ ಥರದ ಪ್ರೊಟೆಕ್ಷನ್ ಬೇಡ ಅಂದರು ಸರ್. ರೀ, ಅವ್ರು ಬೇಡ ಅಂದರೆ ನೀವು ಬಿಟ್ಬಿಟ್ರ ತಲೆ ಇದೇನು ರೀ ನಿಮಗೆ? ಅವ್ರು ಹಾಗೆ ಹೇಳ್ತಾರೆ ಅಂತ ನಾವು ಬಿಟ್ಬಿಡೋಕ್ಕಾಗೋದಿಲ್ಲಪ್ಪ. ಅವ್ರಿಗೆ ಸರಿಯಾದ ಪ್ರೊಟೆಕ್ಷನ್ ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ಗೊತ್ತಾ? ಎಂಥ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು ಅವರು,
ಅವರು ಈ ರಾಜ್ಯದ ಬರ್ನಿಂಗ್ ಇಶ್ಯೂಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಎಂತೆಂಥ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳನ್ನ, ಭೂಮಾಫಿಯಾಗಳನ್ನ, ಡಾನ್ಗಳನ್ನ ಅವ್ರು ಎದುರಾಕ್ಕೋಬೇಕಾಗಿದೆ ಗೊತ್ತಾ? ಕುಮಾರ್ ದೇಶಪಾಂಡೆ ಅವ್ರಿಗೆ ಏನಾದರೂ ಆದರೆ ಜನ ನಮ್ಮನ್ನು ಕೇಳೋದು. ನೀವು ಅವರಿಗೆ ಸರಿಯಾದ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂತ ವಿರೋಧ ಪಕ್ಷದವರು ಕೂಗಾಡಿಬಿಡ್ತಾರೆ ನಮ್ಮ ಮೇಲೆ. ಸರಿ ಸರ್, ನಾನು ಇಮ್ಮಿಡಿಯೇಟಾಗಿ ಅವ್ರ ಮನೆ ಮುಂದೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ನ ಟೈಟ್ ಮಾಡಿಸ್ತೀನಿ ಸರ್. ನೀವೊಂದು ಕೆಲಸ ಮಾಡಿ, ಅವ್ರಿಗೊಂದು ರಿವಾಲ್ವರ್ ಇಶ್ಯೂ ಮಾಡಿ, ಸೆಲ್ಫ್ ಪ್ರೊಟೆಕ್ಷನ್. ಅದಕ್ಕೆ ಬೇಕಾದ ಪೇಪರ್ಸ್ನೆಲ್ಲ ನೀವೇ ರೆಡಿ ಮಾಡಿ. ಏನು, ನೀವೇ ಹೋಗಿ ಅದು ಯಾರು ಪರ್ಮಿಷನ್ ಬೇಕೋ, ಕಮಿಷನರ್ದು, ಡಿ ಸಿದು, ನೀವೇ ನೋಡಿ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆ ಸರ್. ಹೇಳೆ, ಇದೆಲ್ಲ ಎಷ್ಟು ದಿನದಿಂದ ನಡೀತಾ ಇದೆ? ಇನ್ನೂ ಅವನ ಜೊತೆ ಎಲ್ಲೆಲ್ಲಿಗೆ ಹೋಗಿದ್ಯೆ? ಇಲ್ಲಮ್ಮ, ನಾನು ಅವ್ರನ್ನ ಎರಡೇ ಸಲ ಮಾತಾಡ್ಸಿರೋದು. ಅವ್ರ ಜೊತೆ ನಾನು ಎಲ್ಲೂ ಹೋಗಿಲ್ಲಮ್ಮ, ಸತ್ಯವಾಗ್ಲು. ನೋಡು, ಇನ್ನೊಂದ್ಸಾರಿ ಆ ಹುಡುಗ ನಮ್ಮ ಮನೆ ಕಡೆ ಬರ್ಕೂಡ್ದು, ನೀನು ಅವನ ಜೊತೆ ಮಾತಾಡ್ಕೂಡ್ದು. ಏನು, ಇನ್ನೊಂದ್ಸಾರಿ ಏನಾರು ಅವ್ನ ಈ ಕಡೆ ತಲೆ ಹಾಕದ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನಿಮ್ಮ ಅಕ್ಕನ ಮದುವೆ ಒಂದು ಇಲ್ಲದೆ ಇದ್ದಿದ್ರೆ ನಿಮ್ಮ ಅಪ್ಪಂಗೆ ಹೇಳಿ ನಿಂಗೆ ಸರಿಯಾದ ಶಾಸ್ತಿ ಮಾಡಿಸ್ತಾ ಇದ್ದೆ. ಅಮ್ಮ, ಅಪ್ಪಂಗೆ ಮಾತ್ರ ಹೇಳ್ಬೇಡಮ್ಮ, ಅವ್ರು ಇನ್ನೊಂದು ದಿನ ಬಂದ್ರೆ ಬರಬೇಡಿ ಅಂತ ನೀನೇ ಹೇಳಿ ಕಳಿಸ್ಬಿಡು. ಅಥವಾ ಅಪ್ಪಂಗೆ ಹೇಳು ಅವ್ರಿಗೆ ಬರಬೇಡಿ ಅಂತ ಹೇಳಕ್ಕೆ. ಆದರೆ ಅಪ್ಪಂಗೆ ಮಾತ್ರ ಹೇಳ್ಬೇಡಮ್ಮ. ಸರಿ, ನಾನು ಇದೆಲ್ಲ ಮಾಡ್ತೀನಿ, ನೀನು ಬುದ್ಧಿ ಹಿಡಿತದಲ್ಲಿಟ್ಕೊ. ಇನ್ನೊಂದ್ಸಾರಿ ನೀ ಅವನಿಗೆ ಕಾಣಿಸ್ಕೋಕೂಡ್ದು, ಅವನು ಫೋನ್ ಮಾಡಿದ್ರೆ ಫೋನ್ನಲ್ಲೂ ಮಾತಾಡ್ಕೊಡ್ದು, ಗೊತ್ತಾಯ್ತಾ? ಮಾಯಾ ಮೃಗ